ಬಿಲೇಟೆಡ್ ವಿಷಯ ಬರ್ತ್ಡೇ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಬರ್ತ್ಡೇ. ಅಂಡ್ ಇವತ್ತು ಶಾಪಿಗೆ ಬಂದಿದ್ದೆ, ತನುಷ್ ಶಾಪ್ ಪಟ್ಟರ್ಸ್ ಹೊಸ ಜ್ಯುವೆಲರಿ ಸೆಕೆಂಡ್ ಬ್ರಾಂಚ್. ಬಿಸಸ್ಗೆ ಏನು ತಗೊಂಡ್ರಿ ಅಂತ ಫಸ್ಟ್ ಕೇಳ್ಬೋದ ಅಂತ. ಮನೆ ನನ್ನ ಮನೆ ಒಂದೇ ರೋಡ್ ಹಿಂದೆ ಇರೋದ್ರಿಂದ ಸೊ ಅವ್ರನ್ನೇ ಕರ್ಕೊಂಡ್ಬಂದ್ಬಿಡ್ತೀನಿ. ಅವ್ರಿಗೆ ಏನು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು, ಇಲ್ಲ ಅಂತಂದ್ರೆ ನಾವೇನೋ ತಗೊಂಡು ಸರ್ಪ್ರೈಸ್ ಮಾಡಕ್ ಹೋಗೋದು, ಅದು ಅವ್ರಿಗೆ ಇಷ್ಟ ಆಗದೆ ಇರೋದು. ಯಾಕೆ ಬೇಕು, ಹೇಗನ್ಸು ಸರ್ ಶಾಪ್ ನೋಡಿ? ವೆರಿ ನೈಸ್, ನಾನು ತುಂಬ ಎಜುಕೇಟ್ ಆಗಿದೆ. ಯಾಕಂದ್ರೆ ಇದು ಇವತ್ತಿನ ಮಿಡಲ್ ಕ್ಲಾಸ್ ಎಲ್ಲರಿಗೂ ತುಂಬ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಕ್ ಆಗಲ್ಲ. ಆ ಡಿಸೈನ್ಸ್ ಆಮೇಲೆ ರಿಪೀಟೇಟಿವ್ ಆಗಿ ಒಂದನ್ನೇ ಹಾಕಕ್ಕಾಗಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಒಕೇಷನ್ಸ್. ತುಂಬ ಮೇನ್ ಒಕೇಷನ್ಸ್ ಇದ್ದಾಗ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಬಟ್ ಎಲ್ಲ ಹಬ್ಬಗಳಿರುತ್ತೆ, ಯಾವ್ದು ಫ್ರೆಂಡ್ಸ್ ಮದುವೆ ಇರುತ್ತೆ, ಏನೋ ಪಾರ್ಟೀಸ್ ಇರುತ್ತೆ, ಅದೆಲ್ಲದಕ್ಕೂ ತುಂಬ ಚೆನ್ನಾಗಿ ಇದು ಆಗುತ್ತೆ. ಆ್ಯಂಡ್ ನನಗಿನ ಅನಿಸುತ್ತೆ ಈವನ್ ಫಾರ್ ಸಿನಿಮಾ ಸಿನಿಮಾಗಳು ಯೂಸ್ ಮಾಡ್ತಕ್ಕಂಥ ಎಲ್ಲ ಟೈಪ್ ಆಫ್ ರಿಯಲ್ ಗೋಲ್ಡ್ ತರೋಕ್ಕಾಗಲ್ಲ. ತೀರಾ ಹಂಗಂತ ಯಾವುದೋ ಲೋಕಲ್ ತರಕ್ಕೂ ಆಗಲ್ಲ. ಇದು ಸಿಲ್ವರ್ನ ಲಿಮಿಟೇಷನ್ಸ್ ರಿಯಲ್ ಆಗಿ ಕಾಣಿಸೋದು. ಐ ತಿಂಕ್ ನನಗೆ ಸ್ಟಾರ್ಸ್ಗಳಿರ್ಬೋದು, ದೊಡ್ಡ ದೊಡ್ಡ ಹೀರೋಯಿನ್ಗಳಿರ್ಬೋದು, ಅವರೆಲ್ಲರೂ ಹಾಕೋದಕ್ಕೆ ತುಂಬ ಚೆನ್ನಾಗಿದೆ. ಹಿಂಗೆ ಎಜುಕೇಟ್ ಆಗ್ತಕ್ಕ ಅಷ್ಟೇ ಜನಕ್ಕೆ ಇದ್ರ ಬಗ್ಗೆ. ಆ್ಯಂಡ್ ವೆರಿ ಕಾಸ್ಟ್ ಫ್ರೆಂಡ್ಲಿ ಇದೆ, ನಾನು ಒಂದು ನೋಡಿದ್ದೇನೆಂದರೆ ಕಾಸ್ಟ್ ಫ್ರೆಂಡ್ಲಿ ಇದೆ. ಆ್ಯಂಡ್ ದೇ ಹ್ಯಾವ್ ದಿ ಎಕ್ಸ್ಚೇಂಜ್ ಆಫರ್ ಆಲ್ಸೋ, ಅವರೇ ವಾಪಸ್ ಬೈ ಬ್ಯಾಕ್ ಮಾಡ್ತೀವಿ ಅಂತ ನಾವು ಹೇಳ್ತೀರಾ. ಆ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಐ ಥಿಂಕ್ ಯು ವರ್ಕ್ ಗ್ರೇಟ್ ಅನ್ಸುತ್ತೆ. ಪರ್ಟಿಕ್ಯುಲರ್ ನನ್ನ ಜ್ಯುವೆಲ್ರಿ ತುಂಬ ಕಮ್ಮಿ ಮಗ, ನಾನು ಆ ಥರದ್ದು ಏನೇ ಅವಾಗಿಂದನೂ ಒಂದೇ ಒಂದು ನಾನು ಚೈನ್ ಹಾಕಿದ್ದೆ, ಅದು ಬಾಬಾ ಡಾಲರ್ ಮೇಲೆ ಹಾಕಿದ್ದೆ. ಅದು ಬಿಟ್ಟರೆ ಇವನ್ ನನ್ನ ವೆಡ್ಡಿಂಗ್ ರಿಂಗ್ ಅದು ಬಂದಮೇಲೆ ಗೋಲ್ಡ್ ಅನ್ನು ಕೈ ಹಾಕಿದ್ದೆ. ಇಲ್ಲ ಅಂದರೆ ನಾನು ತುಂಬ ಫ್ಯಾಸಿನೇಷನ್ ಇಲ್ಲ. ಅಫ್ಕೋರ್ಸ್ ಗೋಲ್ಡ್ ಇಸ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ನಂಬ್ತೀನಿ ನಾನು ಯಾವಾಗಲೂ. ಅದು ಬಿಟ್ಟರೆ ಇನ್ ಜ್ಯುವೆಲ್ರೀಸಲ್ಲಿ ನಮಗೆ ಯಾವುದೋ ಶೂಟ್ ಗಿಟ್ ಅಥವಾ ಏನು ಮಾರಾಟ ಮಾಡಬೇಕಾದ್ರೆ ಆ ಡ್ರೆಸ್ಸಿಗೆ ತಕ್ಕಂತೆ ಆಕ್ಸೆಸರೀಸ್ ಯೂಸ್ ಮಾಡ್ತೀನಿ ಅಷ್ಟೇ. ಸರ್ ನಿನ್ನೆ ಮೇಡಮ್ ಆ್ಯಕ್ಚುಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೆ.